ಸ್ನೇಹಿತರೆ, ಇನ್ಮೇಲೆ ನೀವು ವಾಟ್ಸಪ್ ಅಪ್ಲಿಕೇಶನಲ್ಲಿ ವಾಯ್ಸ್ ಮೆಸೇಜ್ನು ಕೂಡ ಸ್ಟೇಟಸನ್ನು ಇಡ್ಬೋದು, ಯಾವ ರೀತಿ ಅಂತ ಇದೀಗ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಿಮ್ಮ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಬಂದಮೇಲೆ ನಿಮ್ಮ ಒಂದು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ನಂದು ಆಲ್ರೆಡಿ ಅಪ್ಡೇಟ್ ಇದೆ, ನೀವು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆದಮೇಲೆ ಡೈರೆಕ್ಟಾಗಿ ಒಂದು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಸ್ಟೇಟಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಇಲ್ಲಿ ಪೆನ್ಸಿಲ್ ಮಾರ್ಕ್ ನೋಡ್ತಾ ಇರ್ಬೋದು, ಈ ಒಂದು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಮಾರ್ಕ್ ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ವಾಯ್ಸ್ ಬಟನ್ ಇದೆ, ಈ ಒಂದು ವಾಯ್ಸ್ ಬಟನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು ವಾಯ್ಸ್ ಬಟನ್ ಹೋಲ್ಡ್ ಮಾಡಿದ್ಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಆನಂತರ ನೀವು ಇದನ್ನು ಸ್ಟೇಟಸ್ ಕೂಡ ಇಡ್ಬೋದು. ಸೊ ಇದು ಕೇವಲ 30 ಸೆಕೆಂಡ್ ಇರುತ್ತೆ, ಜಾಸ್ತಿ ಇರಲ್ಲ. 30 ಸೆಕೆಂಡ್ವರೆಗೂ ನೀವು ವಾಯ್ಸನ್ನು ರೆಕಾರ್ಡ್ ಮಾಡಿ ಸ್ಟೇಟಸನ್ನು ಇಡ್ಬೋದು. ಸ್ನೇಹಿತರೆ, ಇದೇ ರೀತಿ ನಿಮಗೆ ಹೆಚ್ಚಿನ ಟ್ರಿಕ್ಸ್ ವೀಡಿಯೋನ ನೀಡ್ತಾ ಇರ್ತೇನೆ. ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವೀಡಿಯೋಗೆ ಒಂದು ಲೈಕ್ ಕೂಡ ಮಾಡಿ, ವೀಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.